ಏನೋ ಟೈರ್ ಹೆಂಗ್ ಮಾಡೋಣ ಸೆಟ್ಟಿಂಗ್ ಕೊಡ್ತೀನಿ ಅಣ್ಣ, ಒಂದು ಟೈರ್ ಅಣ್ಣ ಒಳ್ಳೆ ಬಂದಿತ್ತಂದು ಒಳ್ಳೆ ಬಂದಿತ್ತು. ಹಲೋ ಇತಾ ಕರ್, ಗುಡ್ ಮಾರ್ನಿಂಗ್ ಇತಾ, ಪ್ಲೇಸ್ ಕರ ಇತಾ ಕರ ಗುಡ ಸಂಧಿ. ಅಲ್ಲ ಇಲ್ಲಿ ನೋಡಿ ಟೈರ್ ಹೆಂಗ್ ಮಾಡೋಣೆ, ಒಂದು ಟೈರ್ ಹಾಕ್ಸಕ್ಕಾಗಲ್ಲ ನಿಮಗೆಲ್ಲ, ಹಾಕ್ರಲ್ಲ ಗಾಡಿ ಶೆಡ್ಡಿಗೆ ಬಾಕೊಡ್ತೀನಿ ಅಣ್ಣ, ಹೊಡಿಬೇಡಿ ಅಣ್ಣ, ಬಿಟ್ಟು ಬಿಡಿ ಅಣ್ಣ, ಬಿಚಾಕ್ಲ ಡೈಟ್ ಮಾಡ್ಲ ನನ್ಗೆ ಬಿಚ್ಚಬೇಡ, ನಾವು ಫ್ಯಾಮಿಲಿ ಮ್ಯಾನ್. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ಏನ ಹೇಳ್ದ, ಏನ ಹೇಳ್ದಲ್ಲ, ಏನ್ ಹೇಳ್ದಲ್ಲ, ನನ್ ವಿಷಯ ನನ್ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೋಳೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಅಣ್ಣ, ಒಂದ್ ಆಯಣ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನಿ. ಇಲ್ಲೋಡಿಲಿ ಬಿಟ್ಟು ಪೆಟ್ರೋಲ್ ಸಿಗೋವರೆಗೂ ಓಡಿಸ್ಬಿಡ್ತಾರೆ, ಆಮೇಲೆ ಗಾಡಿಯೇ ನಿಲ್ಲಿಸ್ಬಿಡೋದು. ಟೈರ್ ಹಾಕ್ಸಕ್ ಆಗಿಲ್ಲ ಇನ್ನ, ಈ ಪೆಟ್ರೋಲು ಅಷ್ಟೇ ಕತೆ ಇದೆ ಗಾಡಿದು. ನಮ್ ಹೊಟ್ಟೆ ಎಷ್ಟು ಉರಿಸ್ತಾವ್ರು, ಇವ್ನು ಬಿಟ್ಟು ಪೆಟ್ರೋಲ್ ಅಂತ ಇವ್ನು ಬಂದಿರ್ತಾನೆ ಮೊದ್ಲು. ನೋವು ತಿಂತ ಇದ್ದೀರಿ ಅನ್ನೋದು ತಪ್ಪು ಗೊತ್ತಾಣ. ನೀನೆಲ್ಲ ಓಡಿಸ್ತು ಇಲ್ಲ ಮತ್ತೆ ಇವ್ನು ಹುಚ್ಚ ಹೋಯ್ತಿದ್ದ ಅಲ್ಲಿ. ಕೇಳಕ್ ಇಷ್ಟಪಡ್ತೀನಿ, ಓಕೆ ಫ್ರೆಂಡ್ ಬಾಯ್. ಇಡೀ ಗಾಡಿ ತಗೊಂಡು ಮಂಜ ಓಡ್ಸಿರೋದ್ಕಿಂತ ಫ್ರೆಂಡ್ಸ್ ಓಡ್ಸಿರೋದೇ ಹೆಚ್ಚು, ಅದ್ರಲ್ಲಿ ಓಡ್ಸಿರೋದು ಇನ್ನ ಹೆಚ್ಚು. ಅವನೇ ಪುಣ್ಯಾತ್ಮ ಪುಣ್ಯಾತ್ಮ. ರಿಪೇರಿ ಬಂದು 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 ಶೋರೂಮ್ ಅಲ್ಲೇ ಐತಿ ಗಾಡಿ. ಫ್ರೆಂಡ್ಸ್ ಗಾಡಿ ಪೋಸ್ ನೋಡು, ಅಂದೇ ಗಾಡಿ ಐತಿ ಇವಂದೇ ಓಡ್ಸೋದು. ಹೌದಾ, ನೀನು ನೀವು ಕೊಡ್ತೀರಾ ಕೊಡಲ್ವಾ, ನೀವ್ ಯಾರಿಗಾದ್ರೂ ಕೊಡ್ತೀರಾ ಕೊಡ್ಕೊಂಡವ್ರು ಹೇಳ್ಬೇಕು ಕೊಟ್ಟಿದೀನೋ ಕೊಟ್ಟಿಲ್ವಾ ಅಂತ. ಅಯ್ಯಪ್ಪ ನಿಮ್ಗೆಲ್ಲ ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ತದ. ಇವನ್ನೇ ನೋಡ್ತೀರಾ ಕಂಜೂಸ್ ತನ್ಮಗ, ಅಪ್ಪದ ನುಡಿತೀರಲ್ರು ದೇವ್ರು ಒಳ್ಳೇದ್ ಮಾಡ್ತದ ನಿಮ್ಗೆಲ್ಲ. ಜೀವನ್ ಜೀವನ್ ಹೇಳ್ತಾನೆ, ಜೀವನ್ ಕೊಟ್ಟಿದೀನೋ ಕೊಟ್ಟಿಲ್ಲ ಕೊಟ್ಟಿದೆ ಕಣ. ವಿವೇಕಾನಂದ ಎಲ್ಲ ಎಲ್ಲ ಸ್ಕೂಲ್ ಸರ್ ಇವರು ಈ ಅಂಗಡಿ ಮಾಲೀಕರು ವಿವೇಕಾನಂದ ಎಲ್ಲ. ಏ ನಾನಲ್ಲಪ್ಪ, ನಮ್ಮ ಅಪ್ಪ ಮಾಲೀಕರು ಕೆಲಸ ಮಾಡೋ ನೋಡಿ. ಇವೆಲ್ಲ ಶೋಕಿ ಮಾಡಕ್ ತಗೊಳ್ಳೋದು ಗಾಡಿ, ಇವು ಜೀವನಕ್ಕೆ ತಗೊಳ್ಳೋದು ಗಾಡಿ. ಸೊ ಸ್ನೇಹಿತರೆ, ಇವಾಗ ಟಿಫಿನ್ ಮುಗಿಸ್ಕೊಂಡು ಈ ತಕ್ಕ ರೋಟ್ನಿಂದ ಪಿ ಜಿಗೆ ಹೋಗ್ತೀವಿ. ಪಿ ಜಿಗೆ ಟೀ ಕುಡಿಯೋಕೆ ಹೋಗೋಣ, ಟೀ ಕುಡಿಯೋಕೆ. ಮ್ಯಾಂಡೇಟರಿ ಟೀ ಕುಡಿಲೇಬೇಕು. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ ಸ್ನೇಹಿತರೆ, ಬಿಟ್ಟು ಪೆಟ್ರೋಲ್ ಸಿಕ್ಬಿಡೈತೆ, ಮಕ್ಕಳು ಹಾಕೊಂಡು ಖಾಲಿ ಆಗೋರ್ಗೂ ಓಡಿಸ್ಬಿಡೋದು, ಆಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ಪಲ್ಸರ್ ಅಲ್ಲಿ ಬರೋದು ಎಲ್ಲ. ನನ್ನ ಮಕ್ಕಳ ನೋಡಿ ಸ್ನೇಹಿತರೆ, ಇದೆ ಮಾಲ್ಗುಡಿ ಟೀ, ಮಾಲ್ಗುಡಿ ಚಹಾ, ಅಮೃತ ಚಹಾ. ಸೊ ಇಲ್ಲೇ ನಾವು ದಿನ ಟೀ ಕುಡಿಯಕ್ ಬರೋದು. ಆಯ್ತು ಬಿಡು, ಸಬ್ಸ್ಕ್ರೈಬ್ ಆಗಿದ್ಯಾ ತೆಗೆ ಯೂಟ್ಯೂಬ್. ಒಳ್ಳೆ ಬಂದಿದ್ದಂಗೆ ಬಂದ್ ತಿಂತ ಅದು ಆಳಲ್ಲಿ ಚೆಂಡು. ಏನೋ ಕಂದಲೇ, ಏನೋ ಏನೋ ಏನೋ. ಇವರು ಸುಮ್ಮನೆ ಬಂದು ತಾಳ್ತೀನಿ ತೋರ್ ನಮ್ದು ನೋಡಿ. ಇದಕ್ಕೆಲ್ಲ ಫೋನ್ ಪೇ ಮಾಡಿ ಒಂದೊಂದು ರೂಪಾಯಿನ, ಆರು ಕೋಟಿ ಕನ್ನಡಿಗರು ಒಂದೊಂದು ರೂಪಾಯಿ ಫೋನ್ ಪೇ ಮಾಡೋ ಸಹಕಾರ ಇತ್ತೀವಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಣ್ಣ ಒಬ್ರು ಅಣ್ಣ ಯೂಟ್ಯೂಬ್ ನೋಡ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಣ್ಣ ನೋಡಿದ್ರೆ ನೋಡಲ್ಲ ಅಂದ್ಬಿಡ್ತೀನಿ, ನನ್ನ ಮಕ್ಕಳು ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಅಂತ.
ನೀನು ವ್ಲಾಗ್ಸ್ ಮಾಡು ಬೆಟ್ಟ ಗುಡ್ಡ ನೋಡಪ್ಪ ನೀನ್ ಫಸ್ಟ್ ಹೇಳಪ್ಪ ಪ್ರಕಾಶರ ಅಂಡ್ ಡಿಟೇ ತೋಡಿ ರೋಡ್ ಆತರ ನೆಮ್ಮದಿ ಜೀವನ ಬದುಕ್ತೀರಿ ನೀವು ಅಲ್ಲ ಚಾರ್ಜ್ ಹಾಕಿ ಬಂದಿರ್ತಾರ ಬಿಡ ನಿಂಗೆ 100 rupees ಕೊಡ್ತೀನಿ ನಾಲ್ಗಡಿ ಬರೋರ್ಗೆಲ್ಲ ಮಾಡಿಸ್ಬಿಡ್ಲ ಯೋಗೇಂದ್ರ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ಯಾ ಯೂಟ್ಯೂಬ್ ತೆಗಿ ಅದೇ ಸಬ್ಸ್ಕ್ರೈಬ್ ಆಗ್ಬಿಡು ವಿಡಿಯೋಸ್ ನೋಡ್ಬೇಕು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಲ್ಲ ಬೈಲಿ ಗೇರ್ ಮಾಡ್ಬಿಡು ಏಯ್ ಇವ್ರು ಯೋಗೇಂದ್ರ ಅಂತ ನಮ್ ದೋಸ್ತ್ ಇವ್ರದ್ದು ಒಂದ್ ಚಾನಲ್ ಇದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಯಾವ್ದು ಯೂಟ್ಯೂಬ್ ಚಾನಲ್ ನಮ್ದು ಅದೇ ಆಲಿನ್ ಒಂದ್ ಜೈ ಎಲ್ಲ ಜೈ ಎಲ್ಲ ಜೈ ಜೈ ಇದು ಈಗ ಪರ್ಸನಲ್ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಅಲ್ಲ ನೋಡಿ ಇಲ್ಲಿ ಜೊತೆಗಿದ್ದವ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಏನ್ ಹೇಳೋದು ನಾನು ಊರವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಸಬ್ಸ್ಕ್ರೈಬ್ ಆಗ್ಲಾ ಫಸ್ಟ್ ಇಟ್ಕಲ್ಲ